ಖಾಸಗಿ ಆಸ್ಪತ್ರೆಯಾದಂಥ ರಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು ಎರಡು ವರ್ಷದಿಂದ ಕೆಲಸ ಮಾಡಿರುವಂಥ ಸಫಾಯಿ ಕರ್ಮಚಾರಿಗಳನ್ನು ಕೆಲಸದಿಂದ ತೆಗೆದಿರುವ ಕಾರಣಕ್ಕಾಗಿ ಒಂಬತ್ತನೇ ತಾರೀಕಿನಿಂದ ಅಹೋರಾತ್ರಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಆದರೂ ಕೂಡ ಈ ನಮ್ಮ ಬೀದರ್ ಜಿಲ್ಲೆಯ ಆರು ಜನ ಶಾಸಕರಿಗೆ ನಾಚಿಕೆ ಬರಬೇಕು. ಆಸ್ಪತ್ರೆಯಲ್ಲಿ ಕೆಲಸ ಮಾಡೋಂಥ ಕಾರ್ಮಿಕರು ನಾವು ಕೆಲಸ ಮಾಡ್ತೇವೆ ನಮ್ಗೆ ಯಾಕೆ ತೆಗೆದಿರಿ ಅಂತ ಕೇಳ್ತಾ ಇದ್ರು ಕೂಡ ಅವರು ಬರ್ತಾ ಇಲ್ಲ. ಇವ್ರು ನಾವು ಶಾಸಕರಂತ ಹೇಳ್ಕೊಳಕ್ಕೆ ಇವ್ರಿಗೆ ನಾಚಿಕೆ ಬರಬೇಕು. ಶಾಸಕರೇ, ಇದೇ ಕಾರ್ಮಿಕರು ನಿಮ್ಗೆ ಮತವನ್ನು ಹಾಕಿ ಗೆಲ್ಲಿಸಿದ್ದಾರೆ, ತಮ್ಗೆ ಏನು ಕೇಳ್ತಿದ್ದಾರೆ, ಕೆಲಸ ಕೇಳ್ತಿದ್ದಾರೆ, ನಾವು ಕೆಲಸ ಮಾಡಿದೆವು ಕೆಲಸ ಕೊಡ್ರಿ ಅಂತ ಕೇಳ್ತಿದ್ದಾರೆ. ಕರೋನಾ ಸಂದರ್ಭದಲ್ಲಿ ಎರಡು ಅಲ್ಲೇ ಬಂದೋದ್ರೂ ಕೂಡ ಅವರು ತಮ್ಮ ಮನೆ ಮಠ ಮಕ್ಕಳ ಗಂಡದರನ್ನು ಬಿಟ್ಟು ಇದೇ ನಿಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ಈ ಬೀದರ್ ಜಿಲ್ಲೆ ಮಾನ ಮರ್ಯಾದೆ ಉಳಿಸಿದ್ದಾರೆ. ಆದರೆ ಇವತ್ತು ಅವರಿಗೆ ಕೆಲಸ ತೆಗೆದಿರಲ್ಲ, ನಿಮಗೆ ನಾಚಿಕೆ ಬರಬೇಕಂತ ನಾನು ಬಯಸುತ್ತೇನೆ. ಅದೇ ರೀತಿ ಈ ಬೀದರ್ ಜಿಲ್ಲೆಯ ನಿರ್ದೇಶಕರು ಚಿಲ್ಲರಿಗೆ ಅವರೇ, ನಿಮಗೇನಾದರೂ ಮಾನ ಮರ್ಯಾದೆ ಅನ್ನೋದು ಸ್ವಲ್ಪನಾದ್ರೂ ಇದ್ದರೆ ಇವರಿಗೆ ಇವತ್ತು ಸಾಯಂಕಾಲ ತನಕನೇ ಏನಪ್ಪ ಅಂದ್ರೆ ನೀವು ಕೆಲಸ ಮೇಲೆ ತಗೋಬೇಕಂತ ನಾನು ಹೇಳ್ತೇನೆ. ಒಂದು ವೇಳೆ ಈ ಕೆಲಸ ಇಲ್ಲಿ ಕುಂತಿರುವಂಥ ಧರಣಿಯಲ್ಲಿ ಯಾರಿಗಾದರೂ ಏನಾದರೂ ಆದರೆ ಅನಾಹುತ ಆದರೆ ಅದಕ್ಕೆ ಶಾಸಕರು ಮತ್ತು ನಿರ್ದೇಶಕರು ತಾವೆಲ್ಲರೂ ಜವಾಬ್ದಾರಿ ಆಗ್ತೀರಿ. ಒಂದು ವೇಳೆ ಈ ಕೆಲಸದಲ್ಲಿ ತಾವೆಲ್ಲರೂ ಪಾಲುದಾರ ಇದ್ದೀರಂತ ನಾನು ಬಯಸ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಮನವಿ ಮಾಡ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಕೆಲಸ ಕಾರ್ಮಿಕರು ಏನಪ್ಪ ಅಂದ್ರೆ ಬಹಳಷ್ಟು ತೊಂದರೆಯಲ್ಲಿದ್ದಾರೆ. ಅವ್ರ ಮಕ್ಕಳ ಭವಿಷ್ಯ ಏನಾಗಬೇಕು? ಇಲ್ಲಿ ಇವತ್ತಿಗೆ ಆರು ದಿವಸ ಆಯಿತು, ಮನೆ ಮಾರಿಬಿಟ್ಟು ಇಲ್ಲಿ ಕೂತಿದ್ದಾರೆ ಅಂದರೆ ಅವ್ರ ಮಕ್ಕಳ ಭವಿಷ್ಯ ಏನಾಗಬೇಕು? ತಾವು ಒಂದು ನಿಮಿಷ ಕೂಡ ಎ ಸಿ ಬಿಟ್ಟು ಹೊರಗೆ ಇರಲಿಕ್ಕಾಗಲ್ಲ. ಆದರೆ ಇಲ್ಲಿ ಆರು ದಿವಸ ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಮತ್ತು ಅವ್ರ ಗಮನದಲ್ಲಿ ಇಟ್ಕೊಂಡು ಇವರನ್ನು ಕೆಲಸದಲ್ಲಿ ತಗೋಬೇಕಂತೇಳಿ ನಾನು ಕೇಳ್ಕೊಳ್ಳುತ್ತೇನೆ. ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವ ರೀತಿ ನಡೀತಾ ಇದೆ, ಎಷ್ಟು ಹೊಲಸಾಗಿದೆ ಮತ್ತು ಅವ ಒಂದ್ಸರಿ ಬಂದು ನೋಡಿ ಆದರೆ ಅವರಿಗೆ ಕೆಲಸ ಮೇಲೆ ತಗೋಬೇಕಂತೇಳಿ ನಾನು ಕೇಳ್ಕೊಳ್ಳುತ್ತೇನೆ. ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದಿಂದ ಒಂಬತ್ತನೇ ತಾರೀಕಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಈ ಧರಣಿ ಸತ್ಯಾಗ್ರಹ ಮಾಡಲಿಕ್ಕೆ ಮುಖ್ಯ ಉದ್ದೇಶ, ಸುಮಾರು ಎರಡು ವರ್ಷಗಳ ಕಾಲ ಹಗಲು ರಾತ್ರಿ ಎನ್ನದೆ, ಅದರಲ್ಲಿ ವಿಶೇಷವಾಗಿ ಕರೋನಾದಂಥ ಮಹಾಮಾರಿಯಲ್ಲಿ ತಮ್ಮ ಪ್ರಾಣದ ಹಂಗನ್ನು ತೊರೆದು ತನ್ನ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಆ ರೋಗಿಗಳ ಆರೈಕೆ ಮಾಡಿದಂತಹ ಕರೋನಾ ವಾರಿಯರ್ಸ್ಗಳಿಗೆ ಕರ್ನಾಟಕ ಸರ್ಕಾರ ಕೊಟ್ಟಂಥ ಬಹುಮಾನ ಅಂತ ಏನು ಅಂತಂದರೆ ಅವರಿಗೆ ಕೆಲಸದಲ್ಲಿ ತೆಗೆದುಹಾಕಿರೋದು. ಮಾನ ಮರ್ಯಾದೆ ಇದ್ದರೆ, ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಆರು ಜನ ಶಾಸಕರಿದ್ದಾರೆ, ಅದರಲ್ಲಿ ವಿಶೇಷವಾಗಿ ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಮೂರು ಜನ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಇಬ್ಬರು ಮಂತ್ರಿಗಳಿದ್ದಾರೆ, ಅದರಲ್ಲಿ ಒಬ್ಬರು ಮತ್ತು ಕೇಂದ್ರ ಮಂತ್ರಿ ಬೇರೆ, ಒಬ್ಬರು ಕರ್ನಾಟಕ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿ. ಆ ಕ್ಯಾಬಿನೆಟ್ ಮಂತ್ರಿ ರಿಸರ್ವ್ ಕಾನ್ಸ್ಟಿಟ್ಯೂಷನ್ನಿಂದ ಗೆದ್ದು ಬಂದಂಥವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಭಿಕ್ಷೆಯಲ್ಲಿ ಮಂತ್ರಿಯಾದಂಥ ಪ್ರಭಾವ್ ಚವ್ಹಾಣ್ ಅವರು, ಇವತ್ತು ನೀವು ಎಲ್ಲರೂ ಇದ್ದೀರಾ, ಈ ಚಿಲ್ಲರಿಗೆ ಅವರು ನಿಮ್ಮ ಮನುಷ್ಯರೇ ಅಂತ ನೀವೇ ಅವರಿಗೆ ತಂದಿದ್ದೀರಂತೆ, ಅವರಿಗೆ ಏನೂ ಹೇಳಿ ಕಳಿಸಲಿಲ್ವಾ ಆಡಳಿತ ಯಾವ ಥರ ನಡೆಸಬೇಕು ಅಂತ? ಪ್ರಭು ಚವ್ಹಾಣ್ ಅವರೇ, ನೀವು ಅವ್ರಿಗೆ ಹೇಳಿಲ್ವಾ ಅಡ್ಮಿನಿಸ್ಟ್ರೇಷನ್ ಅಂದರೆ ಏನು ಅಂತ? ಅವ್ರಿಗೆ ಏನ್ರಿಗೆ ಗೊತ್ತಿಲ್ಲ? ಇಲ್ಲಿ ಟೆಂಟಿಗೆ ಬಂದರೆ ಯಾವ ರೀತಿಯಾಗಿ ಮಾತಾಡ್ಬೇಕನ್ನತಕ್ಕಂಥದ್ದು ಕೂಡ ಸೌಜನ್ಯಕ್ಕೂ ಕೂಡ ಅವರಿಗೆ ಮಾತಾಡಕ್ಕೆ ಬರಲ್ಲ ರೀ. ಉಡಾಪೆ ಉತ್ತರ ಕೊಡ್ತಾರೆ, ನಾನೇನು ಮಾಡಲಿ, ನನ್ನ ಕೈಯಲ್ಲೇನಿದೆ, ನಾನು ಕೈಲಿ ಕೊಡಲ. ನಿಮ್ಮ ಕೈಲಿ ಕೊಡ್ಲಿಕ್ಕಲ್ಲ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ, ಪ್ರಭು ಚವ್ಹಾಣ್ ಅವರು ಬೇರೆಯವ್ರಿಗೆ ತಂದು ಹಾಕಿ ದಯವಿಟ್ಟು. ಇಲ್ಲಾಂದ್ರೆ ಈ ಸಮಸ್ಯೆ ಇದೇ ರೀತಿಯಾಗಿರುತ್ತೆ. ಸುಮಾರು 250 ಇರತಕ್ಕಂಥ ಬೆಡ್ನಲ್ಲಿ 60-70 ಜನ ಸ್ವಚ್ಛತಾ ಕರ್ಮಿಗಳಿದ್ದಾರೆ. ಇವಾಗ 750 ಬೆಡ್ಡಿನ ಆಸ್ಪತ್ರೆ ಇದೆ, ಎಷ್ಟು ಜನ ಇರಬೇಕ್ರಿ ಅಲ್ಲಿ? ಮಿನಿಮಮ್ 300 ಜನ ಆದರೂ ಇರಬೇಕು. ಇವತ್ತು 60-70 ಜನರನ್ನ ಹಗಲು ರಾತ್ರಿ ತನಕ ದುಡಿಸ್ಕೊಳ್ಳೋಂಗೆ ದುಡಿಸ್ಕೊಳ್ತಾ ಇದ್ದೀರಾ? ನೀವು ಮಾಡಿದ್ರೆ ಮಾಡ್ರಿ, ಇಲ್ಲಾಂದ್ರೆ ಮನೆಗೆ ಹೋಗಿ ಅಂತ ಆವಾಜ್ ಹಾಕ್ತಾ ಇದ್ದೀರಾ ನೀವೆಲ್ಲ? ನಿಮಗೆ ಮಾನ ಮರ್ಯಾದೆ ಇಲ್ವಾ? ಗೊತ್ತಾಗಲ್ಲ, ಆಸ್ಪತ್ರೆ ಒಳಗಡೆ ಹೋಗಿ ನೋಡಿದ್ದೀರಾ ನೀವು? ಅದಕ್ಕಾಗಿ ಎಲ್ಲಿವರೆಗೆ ಮತ್ತು ಅದರಲ್ಲಿ ಇಂಥವರಿಗೆ ಮತ್ತು 80 ಜನ ಅಂದರೆ 96 ಜನರಿಗೆ ನೀವು ಕೆಲಸ ತೆಗೆದಾಕಿದ್ದೀರಾ? ಅಲ್ಲರಿ, ಏನು ನೀವು ಕನ್ಸ್ಟ್ರಕ್ಷನ್ ಮಾಡುವಾಗ ಗೊತ್ತಾಗಲಿಲ್ಲೇನ್ರಿ ಟಾಯ್ಲೆಟ್ಗಳು ಯಾವ ಥರ ಇರಬೇಕಂತ? ಚೈನೀಸ್ ಟಾಯ್ಲೆಟ್ ಕೂಡಿಸಿದಿರಾ? ಇಲ್ಲಿ ಯಾರು ಚೈನಾಕ್ಕೆ ಹೋಗಿ ಬಂದವರಲ್ಲ, ಇಂಗ್ಲೀಷ್ ಟಾಯ್ಲೆಟಲ್ಲಿ ಹೋಗಿದಂಥ ಜನಗಳು ಬರಲ್ಲ ಇಲ್ಲಿ. ಇದು 5-star ಅಲ್ಲ, ಇದು ಸಾಮಾನ್ಯ ಜನರು ಬರ್ತಕ್ಕಂಥ, ಬಡವರು ಬರ್ತಕ್ಕಂಥ, ಕಾರ್ಮಿಕರು ಬರ್ತಕ್ಕಂಥ, ದಲಿತರು ಬರ್ತಕ್ಕಂಥ ಆಸ್ಪತ್ರೆ. ಆ ಟಾಯ್ಲೆಟ್ಗಳನ್ನು ನೋಡಿದ್ರೆ ಯಾರು ಅಲ್ಲಿ ಕಸ್ ಮಾಡ್ತಾ ಇಲ್ಲ, ಎಲ್ಲ ಅಕ್ಕಪಕ್ಕದಲ್ಲೇ ಮಾಡ್ತಾಯಿದ್ರೆ. ಬಂದು ನೋಡಿರೇನ್ರಿ, ಉಸ್ತುವಾರಿ ಮಂತ್ರಿಗಳೇ, ಶಂಕರ್ ಸಾಹೇಬ್ರೆ, ಶಂಕರ್ ಪಾಟೀಲ್ ಅವರೇ, ಎಷ್ಟು ದಿವಸ ಆಯ್ತೀರಿ ನೀವು ಬೀದರ್ಗೆ ವಿಸಿಟ್ ಕೊಟ್ಟು?
ನಿಮ್ಮ ಉಸ್ತುವಾರಿಯಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಎಷ್ಟೋ ಸಮಸ್ಯೆ ಇದೆ, ಒಂದು ಸಾರಿನೂ ನೀವು ಬಂದಿಲ್ಲ, ಯಾಕ್ರಿ ಬರ್ತಾ ಇಲ್ಲ, ಯಾಕೆ ಇಲ್ಲಿ ಏನು ಸಿಗ್ತಾ ಇಲ್ವಾ? ದಯವಿಟ್ಟು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಜಿಲ್ಲೆ ಆಸ್ಪತ್ರೆಯಾದಂಥ ರಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು 2 ವರ್ಷದಿಂದ ಕೆಲಸ ಮಾಡಿರುವಂಥ ಸಫಾಯಿ ಕರ್ಮಚಾರಿಗಳನ್ನು ಕೆಲಸದಿಂದ ತೆಗೆದಿರುವ ಕಾರಣಕ್ಕಾಗಿ 9ನೇ ತಾರೀಕಿನಿಂದ ಅಹೋರಾತ್ರಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಆದರೂ ಕೂಡ ಈ ನಮ್ಮ ಬೀದರ್ ಜಿಲ್ಲೆಯ 6 ಜನ ಶಾಸಕರಿಗೆ ನಾಚಿಕೆ ಬರಬೇಕು. ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ನಾವು ಕೆಲಸ ಮಾಡ್ತೇವೆ ನಮ್ಗೆ ಯಾಕೆ ತೆಗೆದಿರಿ ಅಂತ ಕೇಳ್ತಾ ಇದ್ರು ಕೂಡ ಅವರು ಬರ್ತಾ ಇಲ್ಲ. ಇವ್ರು ನಾವು ಶಾಸಕರು ಅಂತ ಹೇಳ್ಕೊಳ್ಳೋಕೆ ಇವ್ರಿಗೆ ನಾಚಿಕೆ ಬರಬೇಕು. ಶಾಸಕರೇ, ಇದೇ ಕಾರ್ಮಿಕರು ನಿಮ್ಗೆ ಮತವನ್ನು ಹಾಕಿ ಗೆಲ್ಲಿಸಿದ್ದಾರೆ, ತಮ್ಗೆ ಏನು ಕೇಳ್ತಿದ್ದಾರೆ, ಕೆಲಸ ಕೇಳ್ತಿದ್ದಾರೆ, ನಾವು ಕೆಲಸ ಮಾಡಿದ್ದೇವೆ ಕೆಲಸ ಕೊಡ್ರಿ ಅಂತ ಕೇಳ್ತಿದ್ದಾರೆ. ಕರೋನಾ ಸಂದರ್ಭದಲ್ಲಿ ಎರಡು ಅಲೆ ಬಂದೋದ್ರು ಕೂಡ ಅವರು ತಮ್ಮ ಮನೆ ಮಠ ಮಕ್ಕಳ ಗಂಡದಿರನ್ನು ಬಿಟ್ಟು ಇದೇ ನಿಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ಈ ಬೀದರ್ ಜಿಲ್ಲೆ ಮಾನ ಮರ್ಯಾದೆ ಉಳಿಸಿದ್ದಾರೆ. ಆದರೆ ಇವತ್ತು ಅವರಿಗೆ ಕೆಲಸ ತೆಗೆದಿರಲ್ಲ, ನಿಮಗೆ ನಾಚಿಕೆ ಬರಬೇಕಂತ ನಾನು ಬಯಸುತ್ತೇನೆ. ಅದೇ ರೀತಿ ಈ ಬೀದರ್ ಜಿಲ್ಲೆಯ ನಿರ್ದೇಶಕರು ಚಿಲ್ಲರಿಗೆ ಅವರೇ, ನಿಮಗೇನಾದರೂ ಮಾನ ಮರ್ಯಾದೆ ಅನ್ನೋದು ಸ್ವಲ್ಪನಾದರೂ ಇದ್ದರೆ ಇವರಿಗೆ ಇವತ್ತು ಸಾಯಂಕಾಲ ತನಕನೇ ಏನಪ್ಪ ಅಂದ್ರೆ ನೀವು ಕೆಲಸ ಮೇಲೆ ತಗೋಬೇಕಂತ ನಾನು ಹೇಳ್ತೇನೆ. ಒಂದು ವೇಳೆ ಈ ಕೆಲಸ ಇಲ್ಲಿ ಕುಂತಿರುವಂಥ ಧರಣಿಯಲ್ಲಿ ಯಾರಿಗಾದರೂ ಏನಾದರೂ ಆದರೆ ಅನಾಹುತ ಆದರೆ ಅದಕ್ಕೆ ಶಾಸಕರು ಮತ್ತು ನಿರ್ದೇಶಕರು ತಾವೆಲ್ಲರೂ ಜವಾಬ್ದಾರಿ ಆಗ್ತೀರಿ. ಒಂದು ವೇಳೆ ಈ ಕೆಲಸದಲ್ಲಿ ತಾವೆಲ್ಲರೂ ಪಾಲುದಾರಿದ್ದೀರಂತ ನಾನು ಬಯಸ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಮನವಿ ಮಾಡ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಕೆಲಸ ಕಾರ್ಮಿಕರು ಏನಪ್ಪ ಅಂದ್ರೆ ಬಹಳಷ್ಟು ತೊಂದರೆಯಲ್ಲಿದ್ದಾರೆ. ಅವ್ರ ಮಕ್ಕಳ ಭವಿಷ್ಯ ಏನಾಗಬೇಕು? ಇಲ್ಲಿ ಇವತ್ತಿಗೆ 6 ದಿವಸ ಆಯಿತು, ಮನೆ ಮಾರಿಬಿಟ್ಟು ಇಲ್ಲಿ ಕೂತಿದ್ದಾರೆ ಅಂದರೆ ಅವ್ರ ಮಕ್ಕಳ ಭವಿಷ್ಯ ಏನಾಗಬೇಕು? ತಾವು ಒಂದು ನಿಮಿಷ ಕೂಡ ಎ ಸಿ ಬಿಟ್ಟು ಹೊರಗೆ ಇರಲಿಕ್ಕಾಗಲ್ಲ. ಆದರೆ ಇಲ್ಲಿ 6 ದಿವಸ ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಮತ್ತು ಅವ್ರ ಗಮನದಲ್ಲಿ ಇಟ್ಕೊಂಡು ಇವರನ್ನು ಕೆಲಸದಲ್ಲಿ ತಗೋಬೇಕಂತೇಳಿ ನಾನು ಕೇಳ್ಕೊಳ್ಳುತ್ತೇನೆ. ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವ ರೀತಿ ನಡೀತಾ ಇದೆ, ಎಷ್ಟು ಹೊಲಸಾಗಿದೆ ಅಂತ ಒಂದ್ಸರಿ ಬಂದು ನೋಡಿ, ಆದರೆ ಅವರಿಗೆ ಕೆಲಸ ಮೇಲೆ ತಗೋಬೇಕಂತೇಳಿ ನಾನು ಕೇಳ್ಕೊಳ್ಳುತ್ತೇನೆ. ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದಿಂದ 9ನೇ ತಾರೀಕಿನಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಈ ಧರಣಿ ಸತ್ಯಾಗ್ರಹ ಮಾಡಲಿಕ್ಕೆ ಮುಖ್ಯ ಉದ್ದೇಶ, ಸುಮಾರು 2 ವರ್ಷಗಳ ಕಾಲ ಹಗಲು ರಾತ್ರಿ ಎನ್ನದೆ, ಅದರಲ್ಲಿ ವಿಶೇಷವಾಗಿ ಕರೋನಾದಂಥ ಮಹಾಮಾರಿಯಲ್ಲಿ ತಮ್ಮ ಪ್ರಾಣದ ಹಂಗನ್ನು ತೊರೆದು ತನ್ನ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಆ ರೋಗಿಗಳ ಆರೈಕೆ ಮಾಡಿದಂತಹ ಕರೋನಾ ವಾರಿಯರ್ಸ್ಗಳಿಗೆ ಕರ್ನಾಟಕ ಸರ್ಕಾರ ಕೊಟ್ಟಂತ ಬಹುಮಾನ ಅಂತ ಏನು ಅಂತಂದ್ರೆ, ಅವರಿಗೆ ಕೆಲಸದಲ್ಲಿ ತೆಗೆದುಹಾಕಿರೋದು ಮಾನ ಮರ್ಯಾದೆ ಇದ್ರೆ. ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸುಮಾರು 6 ಜನ ಶಾಸಕರಿದ್ದಾರೆ, ಅದರಲ್ಲಿ ವಿಶೇಷವಾಗಿ ಚುನಾಯಿತ ಪ್ರತಿನಿಧಿಗಳಿದ್ದಾರೆ, 3 ಜನ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, 2 ಮಂತ್ರಿಗಳಿದ್ದಾರೆ, ಅದರಲ್ಲಿ ಒಬ್ಬರು ಮತ್ತು ಕೇಂದ್ರ ಮಂತ್ರಿ ಬೇರೆ, ಒಬ್ಬರು ಕರ್ನಾಟಕ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿ. ಆ ಕ್ಯಾಬಿನೆಟ್ ಮಂತ್ರಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆದ್ದು ಬಂದಂಥವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಭಿಕ್ಷೆಯಲ್ಲಿ ಮಂತ್ರಿಯಾದಂಥ ಪ್ರಭಾವ್ ಚವ್ಹಾಣ್ ಅವರು, ಇವತ್ತು ನೀವು ಎಲ್ಲರೂ ಇದ್ದೀರಾ? ಚಿಲ್ಲರಿಗೆ ಅವರು ನಿಮ್ಮ ಮನುಷ್ಯರೇ ಅಂತ ನೀವೇ ಅವರಿಗೆ ತಂದಿದ್ದೀರಂತೆ, ಅವರಿಗೆ ಏನು ಹೇಳಿ ಕಳಿಸಲಿಲ್ವಾ? ಆಡಳಿತ ಯಾವ ಥರ ನಡೆಸಬೇಕು ಅಂತ ಪ್ರಭು ಚವ್ಹಾಣ್ ಅವರೇ, ನೀವು ಅವ್ರಿಗೆ ಹೇಳಿಲ್ವಾ ಅಡ್ಮಿನಿಸ್ಟ್ರೇಷನ್ ಅಂದರೆ ಏನು ಅಂತ? ಅವ್ರಿಗೆ ಏನ್ರಿಗೆ ಗೊತ್ತಿಲ್ಲ? ಇಲ್ಲಿ ಟೆಂಟಿಗೆ ಬಂದರೆ ಯಾವ ರೀತಿಯಾಗಿ ಮಾತಾಡ್ಬೇಕು ಅನ್ನತಕ್ಕಂಥದ್ದು ಕೂಡ ಸೌಜನ್ಯಕ್ಕೂ ಕೂಡ ಅವರಿಗೆ ಮಾತಾಡಕ್ಕೆ ಬರಲ್ಲ ರೀ. ಉಡಾಪೆ ಉತ್ತರ ಕೊಡ್ತಾರೆ, ನಾನೇನು ಮಾಡಲಿ? ನನ್ನ ಕೈಯಲ್ಲೇನಿದೆ, ನಾನು ಕೈಲಿ ಕೊಡಲ್ಲ. ನಿಮ್ಮ ಕೈಲಿ ಕೊಡ್ಲಿಕ್ಕಲ್ಲ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ, ಪ್ರಭು ಚವ್ಹಾಣ್ ಅವರು ಬೇರೆಯವ್ರಿಗೆ ತಂದು ಹಾಕಿ ದಯವಿಟ್ಟು. ಇಲ್ಲಾಂದ್ರೆ ಈ ಸಮಸ್ಯೆ ಇದೇ ರೀತಿಯಾಗಿರುತ್ತೆ. ಸುಮಾರು 250 ಇರತಕ್ಕಂಥ ಬೆಡ್ನಲ್ಲಿ 60-70 ಜನ ಸ್ವಚ್ಛತಾ ಕರ್ಮಿಗಳಿದ್ದಾರೆ. ಇವಾಗ 750 ಬೆಡ್ಡಿನ ಆಸ್ಪತ್ರೆ ಇದೆ, ಎಷ್ಟು ಜನ ಇರಬೇಕು ರೀ ಅಲ್ಲಿ? ಮಿನಿಮಮ್ 300 ಜನ ಆದರೂ ಇರಬೇಕು. ಇವತ್ತು 60-70 ಜನರನ್ನ ಹಗಲು ರಾತ್ರಿ ತನಕ ದುಡಿಸ್ಕೊಳ್ಳೋಂಗೆ ದುಡಿಸ್ಕೊಳ್ತಾ ಇದ್ದೀರಾ? ನೀವು ಮಾಡಿದ್ರೆ ಮಾಡ್ರಿ, ಇಲ್ಲಾಂದ್ರೆ ಮನೆಗೆ ಹೋಗಿ ಅಂತ ಅವಾಜ್ ಹಾಕ್ತಾ ಇದ್ದೀರಾ ನೀವೆಲ್ಲ? ನಿಮಗೆ ಮಾನ ಮರ್ಯಾದೆ ಇಲ್ವಾ? ಗೊತ್ತಾಗಲ್ಲ, ಆಸ್ಪತ್ರೆ ಒಳಗಡೆ ಹೋಗಿ ನೋಡಿದ್ದೀರಾ ನೀವು? ಅದಕ್ಕಾಗಿ ಎಲ್ಲಿವರೆಗೆ ಮತ್ತು ಅದರಲ್ಲಿ ಇಂಥವರಿಗೆ ಮತ್ತು 80 ಜನ ಅಂದರೆ 96 ಜನರಿಗೆ ನೀವು ಕೆಲಸ ತೆಗೆದಾಕಿದ್ದೀರಾ?
ಅಲ್ಲರ ಏನು ನೀವು ಕನ್ಸ್ಟ್ರಕ್ಷನ್ ಮಾಡುವಾಗ ಗೊತ್ತಾಗಲಿಲ್ಲೇನ್ರಿ ಟಾಯ್ಲೆಟ್ಗಳು ಯಾವ ಥರ ಇರಬೇಕಂತ? ಚೈನೀಸ್ ಟಾಯ್ಲೆಟ್ ಕೂಡಿಸಿದ್ರ ಇಲ್ಲಿ ಯಾರು ಚೈನಾಕ್ಕೆ ಹೋಗಿ ಬಂದವರಲ್ಲ, ಇಂಗ್ಲೀಷ್ ಟಾಯ್ಲೆಟಲ್ಲಿ ಹೋಗದಂಥ ಜನಗಳು ಬರಲ್ಲ ಇಲ್ಲಿ. ಇದು ಫೈವ್ ಸ್ಟಾರ್ ಅಲ್ಲ, ಇದು ಸಾಮಾನ್ಯ ಜನರು ಬರ್ತಕ್ಕಂಥ, ಬಡವರು ಬರ್ತಕ್ಕಂಥ, ಕಾರ್ಮಿಕರು ಬರ್ತಕ್ಕಂಥ, ದಲಿತರು ಬರ್ತಕ್ಕಂಥ ಆಸ್ಪತ್ರೆ. ಆ ಟಾಯ್ಲೆಟ್ಗಳನ್ನು ನೋಡಿದ್ರೆ ಯಾರು ಅಲ್ಲಿ ಕಸ್ ಮಾಡ್ತಾ ಇಲ್ಲ, ಎಲ್ಲ ಅಕ್ಕಪಕ್ಕದಲ್ಲೇ ಮಾಡ್ತಾ ಇದ್ರಿ. ಬಂದು ನೋಡಿರೇನ್ರಿ, ಉಸ್ತುವಾರಿ ಮಂತ್ರಿಗಳೇ, ಶಂಕರ್ ಸಾಹೇಬ್ರೇ, ಶಂಕರ್ ಪಾಟೀಲ್ ಅವರೇ, ಎಷ್ಟು ದಿವಸ ಆಯ್ತಿರಿ ನೀವು ಬೀದರ್ಗೆ ವಿಸಿಟ್ ಕೊಟ್ಟು? ನಿಮ್ಮ ಉಸ್ತುವಾರಿಯಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಎಷ್ಟೋ ಸಮಸ್ಯೆ ಇದೆ, ಒಂದು ಸಾರಿನೂ ನೀವು ಬಂದಿಲ್ಲ, ಯಾಕ್ರಿ ಬರ್ತಾ ಇಲ್ಲ? ಯಾಕೆ ಇಲ್ಲಿ ಏನು ಸಿಗ್ತಾ ಇಲ್ವಾ? ದಯವಿಟ್ಟು ನಾವು ಎಚ್ಚರಿಕೆ ಕೊಡ್ತಾ ಇದೀವಿ.